ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ, ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ, ನೊಂದ ಜನತೆಗೆ ದಾರಿ ತೋರಿದ ಬೃಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ಮಹಾರಾಷ್ಟ್ರದ ಮಹೌ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮಜಿ ಸತ್ಪಾಲ್ ತಂದೆಯ ಹೆಸರು, ಭೀಮಾಬಾಯಿ ತಾಯಿಯ ಹೆಸರು. ಸೂರ್ಯ ತೇಜದ ಬಾಲನ ಕರೆದರು ಭೀಮಾ ಎಂದು ಹೆಸರಿಟ್ಟು. ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯ ಮೆರೆದನು ಬಾಲಕನು. ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವು ತಾನಾಗಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ಕರುಗಳು ನೀರನ್ನು ಕುಡಿಯುವ ಭೂತಾಯಿಗೆ ಸೇರಿದ ಕೆರೆಯಲ್ಲಿ ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ. ದೂರದ ಊರಿಗೆ ತಂದೆಯ ನೋಡಲು ಗಾಡಿಯ ಪಯಣದಿ ಹೋದಾಗ ಗಾಡಿ ಸವಾರನು ಜಾತಿಯ ತಿಳಿದು ಭೀಮನ ಭೂಮಿಗೆ ನೂಕಿದನು. ಈ ಅನ್ಯಾಯವು ಕೊನೆಗಾಣಿಸುವ ಭೀಮನು ಯೋಚಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ಸಂವಿಧಾನವ ಬರೆದನು ಭೀಮ ಸ್ವತಂತ್ರ ಭಾರತ ಹೊಗಳಿರಲು. ಅಸ್ಪೃಶ್ಯತೆಯನ್ನು ತೊಡೆದನು ಭೀಮ ಮತಾಂಧರೆಗಳು ನಡುಗಿರಲು. ಜಾತಿ ವಿನಾಶಕ್ಕೆ ದಾರಿಯು ಎಂದು ಬೌದ್ಧ ಧರ್ಮವ ಸೇರಿದನು. ನವ ಸಮಾಜವ ಕಟ್ಟುವ ಕನಸ ಜನಮನದಲ್ಲಿ ಬಿತ್ತಿದನು. 56ನೇ ಡಿಸೆಂಬರ್ 6 ಬೆಳಕು ಆರಿತು ಭೂಮಿಯಲ್ಲಿ, ದಲಿತ ಜನತೆಯು ತಬ್ಬಲಿಯಾಯಿತು ಬಾಬರ ಪರಿನಿರ್ವಾಣದಲ್ಲಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ
ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ